ಸುದ್ದಿಗೆ ಸ್ವಾಗತ. ಸುದ್ದಿ ನಿಮ್ಮದು, ಪ್ರಸಾರ ನಮ್ಮದು. ನಾನು ವಿಜಯಲಕ್ಷ್ಮಿ. ಇದು ಅವಿನ್ ಟಿವಿಯ ಕಳಕಳಿಯ ವಿನಂತಿ. ಕೋವಿಡ್ ಈ ಎರಡನೇ ಅಲೆಯು ಬಹಳ ವೇಗವಾಗಿ ಹರಡುತ್ತಿದ್ದು, ಆದಷ್ಟು ಮನೆಯಲ್ಲೇ ಇರಿ, ಅಗತ್ಯವಿದ್ದಲ್ಲಿ ಮಾತ್ರ ಮನೆಯಿಂದ ಹೊರಬನ್ನಿ. ಕರೋನಾ ಹಳ್ಳಿ. ಕರೋನಾ ಕಾಯಿಲೆ ಬರುವ ಮುಂಚೆ ಊರಿಗೆ ಹೆಸರು. ಕರೋನಾ ಕರ್ನಾಟಕದಲ್ಲಿ ಒಂದು ಸ್ಥಳವಿದೆ, ಅದು ಎಲ್ಲಿದೆ ಎಂದು ನೋಡಿ. ಸ್ಥಳದ ಹೆಸರು ಕರೋನಹಳ್ಳಿ, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು, ರಾಜ್ಯ ಕರ್ನಾಟಕ. ಎತ್ತರ 680 ಮೀಟರ್, ಸಮುದ್ರ ಮಟ್ಟಕ್ಕಿಂತ. ದೂರವಾಣಿ ಎಸ್ಟಿಡಿ ಕೋಡ್ 08261, RTO KA66. ಭಾಷೆ ಕನ್ನಡ ಮತ್ತು ತುಳು, ಕೊಂಕಣಿ, ಮರಾಠಿ, ಉರ್ದು, ತೆಲುಗು ಮತ್ತು ಗುಜರಾತಿ. ಗ್ರಾಮ ಪಂಚಾಯಿತಿ ಕರೋನಹಳ್ಳಿ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಕರೋನಹಳ್ಳಿ ಗ್ರಾಮವು ಜಿಲ್ಲಾ ಕೋಡ್ ಸಂಖ್ಯೆ 570 ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ತರೀಕೆರೆ ತಾಲೂಕು ತರೀಕೆರೆ ಸಿಡಿಯೊಂದಿಗೆ ಈ ಗ್ರಾಮದ ಸಮುದಾಯ ಅಭಿವೃದ್ಧಿ ಬ್ಲಾಕ್. ಸಿಡಿ ಬ್ಲಾಕ್, ಬ್ಲಾಕ್ ಕೋಡ್ ಸಂಖ್ಯೆ 0096. ಈ ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿ ಕರೋನಹಳ್ಳಿ, ತರೀಕೆರೆ ಈ ಗ್ರಾಮದ ಉಪಕೇಂದ್ರ ಕಚೇರಿಯಾಗಿರುತ್ತದೆ. ಮುಖ್ಯಮಂತ್ರಿಗಳ ಆಪ್ತ ಎಂಎಲ್ಎ ಕೂಡ ಇರುವುದು ಇಲ್ಲೇ. ತರೀಕೆರೆ ಏರಿ ಮೇಲೆ ಕರಿಕುರಿಮರಿ ಇರುವುದು ಇಲ್ಲೇ. ಈಗ ಈ ಕರೋನಾ ಭೀತಿಯಿಂದ ಯಾರೂ ಕೂಡ ಈ ಊರಿಗೆ ಹೋಗದಿರುವುದು ವಿಶೇಷ. ವರದಿ ಮಗ್ಗಲಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್. ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃದ್ಧರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್,
ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10-25 ಸಾವಿರ ರುವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್, PUC ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665. ಇನ್ನೊಂದು ಸಂಖ್ಯೆ 8792264675. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ.